ನಮಸ್ತೆ. ವಾಸವಿ ಸಾಹಿತ್ಯ ಕಲಾವೇದಿಕೆ ಅರ್ಪಿಸುವ ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕಗಳ ಪರಿಚಯಾತ್ಮಕ ಕಾರ್ಯಕ್ರಮದಲ್ಲಿ 170ನೆಯ ಕಾರ್ಯಕ್ರಮ. ಓದುತ್ತಿರುವ ಪುಸ್ತಕ ಮಾಸ್ತಿಯವರ ಸಣ್ಣ ಕಥೆಗಳು. 3ನೇ ಕತೆ ಓದ್ತಾ ಇದ್ದೇನೆ, ರಂಗಪ್ಪನ ಕೋರ್ಟ್ಶಿಪ್. ರಂಗಪ್ಪನ ಕೋರ್ಟ್ಶಿಪ್. ಗುಂಡಾಭಟ್ಟರ ಮನೆಯ ಮದುವೆಗೆ ನಾನು ಅಮ್ಮಯ್ಯನನ್ನು ಶ್ಯಾಮನನ್ನು ಕರೆದುಕೊಂಡು ಹೋಗಿದ್ದೆ. ಹುಡುಗ ಹುಡುಗಿ ಹಸೆಯ ಮೇಲೆ ಕುಳಿತಿದ್ದರು. ಹುಡುಗಿ ಗಂಡನ ಕಡೆಯ ಮೊಣಕಾಲು ಮೇಲಾಗಿ ಕುಳಿತಿದ್ದಳು. ಅವನಿಗೆ ಅವಳ ಮುಖ ಕಾಣುತ್ತಿರಲಿಲ್ಲ. ಗಂಡ ಮೊಣಕಾಲನ್ನು ನೋಡಲಿ ಮುಖವನ್ನು ನೋಡದೇ ಇರಲಿ ಅಂತ ಅವಳು ಹಾಗೆ ಕುಳಿತಿದ್ದಳು ಎಂದು ಕಾಣುತ್ತದೆ. ಅವಳಿಗೆ ಯಾವಾಗ ಮುಖವನ್ನು ತೋರಿಸುವುದು ಇಷ್ಟವಿಲ್ಲವೋ ಆಗ ಅವನಿಂದ ಆ ಮುಖವನ್ನು ನೋಡುವುದು ಸಾಧ್ಯವಲ್ಲ. ಯಾವಾಗಲೂ ಅಷ್ಟೇ ನೋಡಿ, ಮದುವೆ ಆದ ಮೊದಲು ಜೀವನದ ಅಂತ್ಯದವರೆಗೆ ಹೆಂಡತಿ ಹೇಳಿದ ಹಾಗೆ ಗಂಡ ನಡೆಯಬೇಕಾಗುತ್ತದೆ. ಮದುವೆಗೆ ಮೊದಲು ಅಷ್ಟೇ. ನಿಮಗೆ ಮದುವೆಗೆ ಮೊದಲು ಹುಡುಗಿಯನ್ನು ಗೊತ್ತು ಮಾಡುವುದಕ್ಕೆ ನಿಮ್ಮನ್ನು ನಿಮ್ಮ ಅತ್ತೆಯವರ ಮನೆಗೆ ಮೊದಲನೆಯ ಸಲ ಕರೆದುಕೊಂಡು ಹೋಗಿದ್ದಾಗ ಹುಡುಗಿಯನ್ನು ನೋಡೋಣ, ಕರೆದುಕೊಂಡು ಬನ್ನಿ ಎಂದು ನಿಮ್ಮ ತಂದೆಯವರು ಹೇಳಿದ್ದು ನಿಮಗೆ ಜ್ಞಾಪಕವಿದೆಯಷ್ಟೇ. ಆಗ ನಿಮ್ಮ ಅತ್ತೆ ಸಂಸಾರಿ ಸಂಪ್ರದಾಯವಂತರು ಹುಡುಗಿ ಎಲ್ಲೋ ಮಕ್ಕಳಿಗೆ ಅನ್ನ ಹಾಕುತ್ತಿದ್ದಾಳೇನು, ಬರ ಹೇಳುತ್ತೇನೆ ಎಂದು ಹೋದರಲ್ಲ, ಆಗ ನೋಡಿ ಹುಡುಗಿ ಪಕ್ಕದ ಕೊಠಡಿಯಲ್ಲಿ ಹೆರಳು ಹಾಕಿಸಿಕೊಳ್ಳುತ್ತಿದ್ದಳು. ನೀವು ಅದನ್ನ ಆಗ ಅರಿಯುವಿರಿ. ಈಗ ನಿಮ್ಮ ಹೆಂಡತಿಯಾಗಿದ್ದಾರಲ್ಲ, ಅವರನ್ನು ಕೇಳಿ, ತಿಳಿಯುತ್ತದೆ. ಹೆರಳು ಹಾಕಿದ್ದು ಆದ ಮೇಲೆ ಲಕ್ಷ್ಮಯ್ಯ ಬಾರೇ ಅಮ್ಮಯ್ಯ ಎಂದು ನಿಮ್ಮ ಅತ್ತೆ ಕೂಗಿದಾಗ ಯಾಕಮ್ಮ ಎಂದು ಮೃದು ಮಧುರ ವಾಣಿಯಿಂದ ಮೆಲ್ನುಡಿಯ ನುಡಿಯನ್ನು ನುಡಿಯುತ್ತಾ ತಾಯಿಯ ಬಳಿಗೆ, ಹಸುವಿನ ಬಳಿಗೆ ಕರು ಬರುವಂತೆ ಎಮ್ಮೆಯ ಕರು ಎಮ್ಮೆಯ ಬಳಿಗೆ ಬರುವ ಹಾಗೆ ನಿಮ್ಮ ಹೆಂಡತಿ ಬಂದರಲ್ಲ. ಆಗ ನೀವು ಬಂದಿರುವುದು ತಿಳಿದಿದ್ದರೂ ತಿಳಿಯದ ಹಾಗೆ ಅವರು ನಟಿಸಿದರು. ನೀವು ಏನು ಮಾಡಲಾಯಿತು? ಆಮೇಲೆ ಅಮ್ಮಯ್ಯ ಮಾವ ಬಂದಿದ್ದಾರೆ, ಹೋಗಿ ನಮಸ್ಕಾರ ಮಾಡಿ ಬಾ ಎಂದರೆ ಕೊಂಚಕ್ಕೆ ಬಂದಾಳೆ. ನಿಮಗೂ ನಾಲ್ಕು ಕಡೆಯೂ ಕಣ್ಣು, ಗೋಡೆಗೆ ಒರಗಿಕೊಂಡಿದ್ದರೆ ತಲೆಯ ಹಿಂದುಗಡೆ ಇರುವ ಕಣ್ಣುಗಳು ಗೋಡೆಯನ್ನು ತೂರಿಯಾದರೂ ನೋಡಿ ಬರುವಂತೆ ಆತುರ. ಎಷ್ಟೇ ಆತುರವಾದರೂ ನೀವು ಏನು ಮಾಡಬಲ್ಲಿರಿ? ಅವರು ಎದುರಿಗೆ ಬಂದು ನಿಮ್ಮ ತಂದೆಯವರಿಗೆ ನಮಸ್ಕಾರ ಮಾಡಿದರೆ ಉಂಟು, ಇಲ್ಲದಿದ್ದರೆ ಇಲ್ಲ. ಅವರಿಗೆ ಮನಸ್ಸು ಬಾರದೇ ಇದ್ದರೆ ನಿಮಗೆ ಅವರ ದರ್ಶನವಿಲ್ಲ. ಮದುವೆಯ ದಿನ ಹಸೆಯ ಮೇಲೆ ಕುಳಿತರೆ ಮೊಣಕಾಲೇ ನಿಮ್ಮ ದೇವರು. ನೀವು ಅದನ್ನು ನೂರಾರು ಸಲ ಬಹಳ ವಿಶ್ವಾಸದಿಂದಲೂ ಪ್ರೀತಿಯಿಂದಲೂ ಭಕ್ತಿಯಿಂದಲೂ ಪುನಃ ಪುನಃ ನೋಡಿದಿರಿ. ಮುಖವನ್ನು ನೋಡದೇ ಇದ್ದರೂ ಅದರ ಹಿಂದೆ ಮುಖವಿದೆ ಎಂದು ಧೈರ್ಯ ನಿಮಗೆ. ಮೊಣಕಾಲನ್ನು ನೋಡಿ ನಿಮ್ಮ ಹೃದಯ ಮಹದಾನದಿಂದ ಪರಿಪೂರಿತವಾಗಿರುತ್ತದೆ. ಗುಂಡಾಭಟ್ಟರ ಮೊಮ್ಮಗಳು ಬಹುವಿನಯದಿಂದ ಮೌನವಾಗಿ ಮಾನವಾಗಿ ಕುಳಿತುದನ್ನು ನೋಡಿ ಅಮ್ಮಯ್ಯ ಬಹಳ ಯೋಚನೆ ಮಾಡಿದಳೆಂದು ತೋರುತ್ತದೆ. ಎಲೆ ಅಡಿಕೆ ಆದ ಮೇಲೆ ನಾನು ಶ್ಯಾಮನನ್ನು ಎತ್ತಿಕೊಂಡು ಅಮ್ಮಯ್ಯನನ್ನು ನಡೆಸಿಕೊಂಡು ರಂಗಪ್ಪನ ಮನೆಗೆ ಬರುತ್ತಾ ಇದ್ದೆ. ಅಮ್ಮಯ್ಯ ಸ್ವಲ್ಪ ದೂರ ಸುಮ್ಮನೆ ಬಂದು ಆಮೇಲೆ ತಾತ ಎಂದಳು. ಏನಮ್ಮ, ಆ ಹುಡುಗಿ ಯಾಕೆ ಅಷ್ಟು ಸುಮ್ಮನೆ ಇರುವುದು? ಎಷ್ಟು ಸುಮ್ಮಗಿದ್ದಳು ನೋಡಿದೆಯಾ? ಹೌದು, ಅವಳ ಮೂಗಿನ ಮೇಲೆ ಒಂದು ನೊಣ ಬಂದು ಕುಳಿತುಕೊಂಡಿತು. ಅದನ್ನು ಅಟ್ಟುವುದಕ್ಕೂ ಕೂಡ ಅವಳು ಕೈ ಎತ್ತಲಿಲ್ಲ. ಮೂಗನ್ನು ಹಾಗೆ ಹೀಗೆ ಮಾಡಿದಳು, ಅದು ಹೋಗಲಿಲ್ಲ. ಬಹಳ ಕಷ್ಟಪಟ್ಟಳು, ಕೈ ಮಾತ್ರ ಎತ್ತಲಿಲ್ಲ. ಆಮೇಲೆ ನಾನು ಹಿಂದುಗಡೆಯಿಂದ ಹೋಗಿ ನೊಣವನ್ನಟ್ಟಿದೆಯಾ, ಕೈ ಕಾಲು ಜರುಗಿಸುತ್ತಾಳೋ ಇಲ್ಲವೋ ನೋಡೋಣ ಎಂದು ಅವಳನ್ನು ಸ್ವಲ್ಪ ಜಿಗುಟಿದೆ. ನನಗೆ ಆಗ ಬಹಳ ನಗು ಬಂತು. ಆದರೂ ಕದಲಿಲ್ಲ ನೋಡು, ಕಣ್ಣಿನಲ್ಲಿ ಹೀಗೆ ನೋಡಿದಳು ಎಂದೋ ನನ್ನನ್ನು. ಅವಳು ಬದಲಿಗೆ ಜಿಗುಟುತ್ತಾಳೆ, ಆದರೇನು ಆದರೇನು, ನೋಯುತ್ತದೆ, ನೊಂದರೇನು? ಈಗ ಹೀಗಿದ್ದಾಳಲ್ಲ, ಆಮೇಲೆ ನೋಡಿಕೊಂಡಿರು. ಗಂಡ ಹೆಂಡತಿ ಎಲ್ಲರೆದುರಿಗೆ ಬೇಕಾದ ಹಾಗೆ ಮಾತನಾಡುತ್ತಾರೆ. ಈಗ ನಮ್ಮ ಅಕ್ಕನನ್ನು ನೋಡು. ಅಕ್ಕ ಎಂದರೆ ರತ್ನಮ್ಮ. ಮದುವೆ ಆದಾಗ ಹೀಗೆಯೇ ಇದ್ದಳು, ಈಗ ನಾಚಿಕೆಯೇ ಇಲ್ಲ. ಬಹಳ ದಿನದಿಂದಲೂ ನಾನು ಇರುವಾಗಲೂ ಅಣ್ಣನು ಕೂಡ ಮಾತನಾಡುತ್ತಿರುತ್ತಾಳೆ. ಹೌದು ಅಮ್ಮ, ಅಣ್ಣನು ಕೂಡ ನಾನಿರುವಾಗಲೂ ಮಾತನಾಡುತ್ತಾಳೆ ಎಂದು ಶ್ಯಾಮನು ಹೇಳಿದ. ನಾನು ಯೋಚನೆ ಮಾಡಿದೆ, ಇದು ಏತಕ್ಕಿರಬಹುದು ಎಂದು. ಏನಾದರೂ ಪ್ರೀತಿಯ ಮಾತನ್ನು ಹೇಳಿದಾಗ ಬೈದನೆಂದೇ ತಿಳಿದುಕೊಂಡರೆ ಏನು ಮಾಡುವುದು ಎಂದು ರಂಗಪ್ಪ ನನಗೆ ಹೇಳಿದ್ದನ್ನು ನಿಮಗೆ ತಿಳಿಸಿದ್ದೇನೆ. ಪ್ರೀತಿಯ ಮಾತುಗಳು ಬೈಗಳು ಎಂದು ತಿಳಿದುಕೊಳ್ಳಬೇಕಾದರೆ ಅದೆಂತಹ ಪ್ರೀತಿಯ ಮಾತು ನಾವು ಪೂರ್ವಿಕರು ಅರಿಯುವು ಎಂದರೆ ನೋಡಿ, ಚಿಕ್ಕಂದಿನಲ್ಲಿ ಪ್ರೀತಿಯ ಮಾತನ್ನು ಬೈಗಳು ಎಂದು ತಿಳಿದುಕೊಳ್ಳುವುದು, ದೊಡ್ಡವರಾದ ಮೇಲೆ ಬೈಗಳನ್ನೇ ಪ್ರೀತಿಯ ಮಾತು ಎಂದು ತಿಳಿದುಕೊಳ್ಳಬೇಕಾಗುತ್ತದೆ. ಹೀಗಾಗಿ ನಮ್ಮ ಹೆಂಗಸರಿಗೆ ಪ್ರೀತಿಯ ಮಾತನ್ನು ಕೇಳುವ ಸುಖವಿಲ್ಲದೆ ಹೋಯಿತಷ್ಟೇ. ಇದು ರಂಗಪ್ಪನವರ ಅಭಿಪ್ರಾಯ. ಒಬ್ಬರ ಸಂಗಡ ಒಬ್ಬರು ಮಾತನಾಡುವುದು ಪ್ರೀತಿಯಿಂದ ಅಲ್ಲದಿದ್ದರೆ ನರಿಯ ಕಥೆಯಂತೆ ಇರಬಹುದೇ? ಒಂದು ಅಡವಿಯಲ್ಲಿ ಒಂದು ನರಿ ಒಂದು ದಿನ ಒಂದು ಸಿಂಹವನ್ನು ನೋಡಿತಂತೆ. ಮೊದಲನೆಯ ದಿನ ನೋಡಿದ್ದರಿಂದ ದೂರವಾಗಿ ಹೊರಟು ಹೋಯಿತಂತೆ. ಎರಡನೇ ಸಲ ನೋಡಿದಾಗ ಹತ್ತಿರ ಬಂದು ನಮಸ್ಕಾರ ಮಾಡಿ ನಮ್ರವಾಗಿ ನಿಂತಿತಂತೆ. ಮೂರನೇ ಸಲ ನೋಡಿದಾಗ ನಮಸ್ಕಾರ ಮಾಡುತ್ತಾ
ಸೌಖ್ಯವೋ ಎಂದು ಕೇಳಿತಂತೆ. ಹೀಗಿರಬಹುದೇ ಎಂದು ಯೋಚನೆ ಮಾಡಿದೆ. ಇದೆಲ್ಲ ನಿಜವಾದರೆ ಗಂಡ ಹೆಂಡತಿ ಪರಂಗಿಯವರಲ್ಲಿ ಮಾತ್ರ ಗಂಡ ಹೆಂಡತಿ ಎಂದಾಗುತ್ತದೆ. ಸಂಜೀವ ರಂಗಪ್ಪನನ್ನು ಒಂದು ದಿನ ಯಾವುದೋ ರೂಪಾಯಿ ಎಣಿಸುವಾಗ ಅಲ್ಲಿ ಎಷ್ಟು ರೂಪಾಯಿ ಇದೆ ಅಂತ ಕೇಳಿದ. ರಂಗಪ್ಪ 16 ರೂಪಾಯಿ ಅಂತ ಹೇಳಿದ. ಇಂಗ್ಲಿಷ್ನಲ್ಲಿ ಎಷ್ಟು ರೂಪಾಯಿ ಅಂತ ಸಂಜೀವ ಕೇಳಿದ. 16 ಎಂದು ರಂಗಪ್ಪ ಹೇಳಿದ. ಹಾಗಂದರೇನು ಅಂತ ಸಂಜೀವ ಕೇಳಿದ. ರಂಗಪ್ಪ 16 ಅಂತ ಉತ್ತರ ಕೊಟ್ಟ. ಸಂಜೀವನಿಗೆ ಸಂದೇಹಕ್ಕೆ ಬಂತು. ರಂಗಪ್ಪ ಇಂಗ್ಲಿಷ್ ಕಲಿತದ್ದು ನಿಜವೋ ಸುಳ್ಳೋ? ಕನ್ನಡದಲ್ಲಿ 16, ಇಂಗ್ಲಿಷ್ನಲ್ಲಿ 16 ಆದರೆ ಇನ್ನು ಇಂಗ್ಲಿಷ್ನಲ್ಲಿ ವಿಶೇಷವೇನು ಎಂದು ಸಂಜೀವನಿಗೆ ದೊಡ್ಡ ಸಂದೇಹ. ನಾನು ಹೇಳುವುದು ಗಂಡ ಹೆಂಡತಿಯರು ಇಂಗ್ಲಿಷ್ನವರಲ್ಲೂ ಗಂಡ ಹೆಂಡತಿಯರೇ, ನಮ್ಮಲ್ಲೂ ಗಂಡ ಹೆಂಡತಿಯರೇ. ಪರಂಗಿಯವರು ಮದುವೆ ಆಗುವುದಕ್ಕೆ ಮೊದಲು ಪ್ರೀತಿ ಮಾತು ಹೇಳಿ ಮೆಚ್ಚುವಂತೆ ಮಾಡಿಕೊಳ್ಳುವುದಕ್ಕೆ ಎಂತ ಕೊಂಚ ದಿನ ಇಟ್ಟುಕೊಳ್ಳುತ್ತಾರಂತೆ. ಆಗ ಆ ಪ್ರೀತಿ ಮಾತು ಹೇಳುವುದೇ ಉದ್ಯೋಗ. ಇದಕ್ಕೆ ಕೋರ್ಟ್ಶಿಪ್ ಅಂತ ಹೆಸರು. ಕೋರ್ಟ್ಶಿಪ್ ಎಂದರೆ ಕೋರ್ಟಿಗೆ ಹೋಗುವ ಹೆಡ್ಡರು ಎಂದು ಅರ್ಥ ಮಾಡಿಕೊಳ್ಳಬೇಡಿ. ನನ್ನಂತಹ ಮೊದ್ದು ಒಬ್ಬ ಶೇಕ್ಸ್ಪಿಯರ್ ಒಳ್ಳೆ ಕವಿ ಅಂತ ಯಾರೋ ಹೇಳಿದಾಗ ತಲೆಯನ್ನು ಸ್ವಲ್ಪ ಓರೆ ಮಾಡಿ ಶೇಕ್ಸ್ಪಿಯರ್ ಓಹೋ ತುರುಕರವನೋ ಎಂದನಂತೆ. ಅದರಂತೆ ಆದಿತ್ತು. ಕೋರ್ಟ್ಶಿಪ್ ಎಂದರೆ ಪ್ರೀತಿಯ ಮಾತು. ನಾನು ನನ್ನ ರಂಗಪ್ಪನ ಕೋರ್ಟ್ಶಿಪ್ನ ವಿಷಯ ನಿಮಗೆ ಸ್ವಲ್ಪ ಹೇಳುತ್ತೇನೆ, ಬಿಡುವಾಗಿದ್ದರೆ ಕೇಳಿ. ರಂಗಪ್ಪನ ಕೋರ್ಟ್ಶಿಪ್ ಮದುವೆಗೆ ಮೊದಲು ಪ್ರಾರಂಭವಾಯಿತು. ರಂಗಪ್ಪನು ರತ್ನಮ್ಮನು ಮೊದಲನೆಯ ಸಲ ನೋಡಿದಾಗ ಏನು ನಡೆಯಿತು ಅದನ್ನು ನಿಮಗೆ ತಿಳಿಸಿದ್ದೇನೆ. ಮದುವೆಯ ದಿನ ಅವನು ಮಾತನಾಡಿದ್ದನ್ನು ಹೇಳಿದ್ದೇನೆ. ದೀಪಾವಳಿಯಲ್ಲಿ ಅವನು ಮಾಡಿದ್ದನ್ನು ಹೇಳಿದ್ದೇನೆ. ಇಲ್ಲಿ ಹೇಳುವುದು ಅದೆಲ್ಲಕ್ಕೂ ಸಹಾಯ ಅಷ್ಟೆ. ಮದುವೆಯ ದಿನ ಸಾಯಂಕಾಲ ಹಸೆಯ ಮೇಲೆ ಕುಳಿತಿರುವಾಗ ರತ್ನಮ್ಮ ರಂಗಮ್ಮನನ್ನು ನೋಡಿ ಚೆನ್ನಾಗಿ ಬೈದಳು. ನಲುಗಿಗೆ ಕೂತಾಗ ಅವಳು ಕೊಂಚಕ್ಕೆ ಹಾಡು ಹೇಳಲಿಲ್ಲ. ರಂಗಪ್ಪ ಪಾಪ ಕಡಲೆಪುರಿ ಕೊಟ್ಟರೆ ಹೇಳುತ್ತಾಳೋ ಕೊಡಿ ಎಂದನು. ರತ್ನಮ್ಮ ಇವರಿಗೇಕೆ ಇಷ್ಟು ಕೋಪ ಎಂತಲೋ ಏನೋ ಒಳ್ಳೆಯ ಹಾಡೇ ಹಾಡಿದಳು. ರಂಗಪ್ಪನನ್ನು ಹಸೆಯ ಮೇಲೆ ಕೂರಿಸಿ ಕುಂಕುಮ ಇಟ್ಟು ಅರಸಿನ ಹಚ್ಚಿ ಕಾಡಿಗೆ ಬಳಿದು ಮಾಡುವ ವಿಕಾರವನ್ನೆಲ್ಲ ಮಾಡಿ ಆಮೇಲೆ ಹೀಗೆ ಹಾಡಿದಳು. ರಾಗ ದೇವರೇ ಬಲ್ಲ, ಆದರೆ ಇಂಪು ನಾಕಾಣೆ. ಗಡಿಗೆಗೇತಲೆ ಲಳಿಲೆ ಹೊಟ್ಟೆ ಕೊಳಗದ ಬಾಯಿ ಹಲಗೆ ಹಲ್ಲು ಗೂನು ಬೆನ್ನು ಬೆಡಗ ನೋಡಮ್ಮ ಇವನ ಬೆಡಗ ನೋಡಮ್ಮ ಇವನ ಕೋತಿಮೂತಿ ವರನನ್ನು ಕರೆ ತಂದನೆ ಇಂಥ ಕೋತಿಮೂತಿ ವರನನ್ನ ಕರೆ ತಂದನೆ ಮಾವ ಕರೆ ತಂದನೆ ಅಪ್ಪ ನೋಡುತ್ತಿದ್ದನೆ. ರಂಗಪ್ಪ ಹಾಡು ಹೇಳು ಎಂದಿದ್ದು ಸುಮಾರು ತಾನು ಆಗ ಕೇಳಿದ್ದನಲ್ಲ ಆ ಹಾಡುವನ್ನು ಹಾಡನ್ನು ಹೇಳುವಳು ಎಂದು ನೆನೆಸಿಕೊಂಡಿರಬಹುದು. ಚೆನ್ನಾಗಿ ಸೆಗಸು ಮಾಡಿಕೊಂಡು ಬಂದು ಕುಳಿತಿದ್ದ ರತ್ನಮ್ಮ ನನ್ನನ್ನು ನೋಡಿ ಕೃಷ್ಣಮೂರ್ತಿ ಕಣ್ಣ ಮುಂದೆ ಕೂತಿದಂತಿದೆ ಎಂದು ಹೇಳುವಳೆಂದು ತಿಳಿದಿರಬಹುದು. ಇಲ್ಲವೇ ಈಗ ವಾಡಿಕೆಗೆ ಬಂದಿರುವ ನಾಟಕದ ಮಟ್ಟಿನ ಹಾಡುಗಳಂತಹ ಹಾಡುಗಳನ್ನು ಹೇಳುವಳು ಎಂದು ಅಂದುಕೊಂಡಿದ್ದನೋ ಏನು. ಹಾಡನ್ನು ಹಾಡಿದರೆ ಮಸ್ತಕ ಕಸ್ತೂರಿ ಎಲ್ಲ ಹೋಗಿ ಗಡಿಗೀತಲೆ ಲಳಿಗೆ ಹೊಟ್ಟೆ ಬಂತು. ತಾನು ಹೇಳಿದ್ದಲ್ಲದೆ ಎಲ್ಲರನ್ನು ಕರೆದು ಬೆಡಗ ನೋಡಮ್ಮ ಇವನ ಬೆಡಗ ನೋಡಮ್ಮ ಎಂಬ ಹಾಸ್ಯ ಬೇರೆ. ಸಾಲದ್ದಕ್ಕೆ ರತ್ನಮ್ಮ ಹೇಳಿದ್ದರಲ್ಲಿ ನಿಜವಾದ ಒಂದು ಮಾತು ಇತ್ತು. ಹಸೆ ಮೇಲೆ ಕೂತು ರಂಗಪ್ಪ ಸ್ವಲ್ಪ ಮುಂದಕ್ಕೆ ಬಗ್ಗಿದ್ದ. ಎಷ್ಟು ಹೊತ್ತು ಕಬ್ಬಿಣದ ಸಲಾಕೆಯಾಗಿ ಕೂತಿರುವುದು ಗೂನು ಬೆನ್ನು ಅಂತ ರತ್ನಮ್ಮ ಹೇಳುತ್ತಲೂ ಪಕ್ಕನೆ ನೆಟ್ಟಗಾದ. ಅಲ್ಲಿದ್ದವರೆಲ್ಲರೂ ಗೊಳ್ಳೆಂದು ನಕ್ಕರು. ರಂಗಪ್ಪ ಹುಡುಗಿಯ ಕಡೆಗೆ ನೋಡಿದ. ಅವಳು ತಲೆಯನ್ನು ಒಂದು ಕಡೆಗೆ ತಿರುಗಿಸಿಕೊಂಡು ಒಂದು ಕೈಯನ್ನು ಬಾಯಿಗೆ ಅಡ್ಡವಾಗಿಟ್ಟುಕೊಂಡಿದ್ದಳು. ಬಾಯ ಕೊನೆಯಲ್ಲಿ ನಗು ಉಕ್ಕಿ ಬರುತ್ತಿತ್ತು. ರಂಗಪ್ಪನ ಕಡೆ ಸ್ವಲ್ಪ ನೋಡುತ್ತಿದ್ದಳು. ಮುಂದಕ್ಕೆ ಹೇಳಮ್ಮ ಎಂದು ನಾನು ಹೇಳಿದೆ. ಯಾತಾದ ಬಾವಿ ನೀರ ಯಾರ ಚಾ ಬಲ್ಲನೆ ಎಂದು ರತ್ನಮ್ಮ ಪ್ರಾರಂಭಿಸುವ ವೇಳೆಗೆ ರಂಗಪ್ಪನ ತಾಯಿ ಆ ಹಾಡು ಸಾಕು ಬಿಡಮ್ಮ ಎಂದು ಹೇಳಿದರು. ಅವರಿಗೆ ಅದು ಸರಿ ಬೀಳಲಿಲ್ಲ. ಹುಡುಗಿ ಒಳ್ಳೆ ಸ್ವರದಲ್ಲಿ ಇಂಪಾಗಿ ಹಾಡುತ್ತಿದ್ದಳು. ಕೇಳುವುದಕ್ಕೆ ಬಹು ಸುಖವಾಗಿತ್ತು. ಆದರೆ ಆ ಹಾಡು ಅವರಿಗೆ ಸರಿ ಬೀಳಲಿಲ್ಲ. ನೀವು ಯಾರನ್ನಾದರೂ ಕರೆದುಕೊಂಡು ಬಂದು ಅವರನ್ನು ಯಾವ ರಾಗದಲ್ಲಾದರೂ ಬೈಯಿರಿ. ಅವರು ಅದನ್ನು ಸಹಿಸುವುದಿಲ್ಲ. ನೀನು ಕುರೂಪಿ ಎಂದು ಭೈರವಿಯಲ್ಲ ಆನಂದ ಭೈರವಿಯಲ್ಲಿ ಸರಿಯಾಗಿ ತಾಳ ಹಾಕುತ್ತಾ ಬೈದರೂ ಅವರಿಗೆ ಅದನ್ನು ಕೇಳಿ ಅಸಮಾಧಾನ ಪಡುವರು. ರಂಗಪ್ಪನಿಗೆ ರತ್ನಮ್ಮನ ಹಾಡು ಕೇಳಿ ಅಸಮಾಧಾನವಾಗಿರಬೇಕು, ಆಶ್ಚರ್ಯವೂ ಆಗಿರಬೇಕು. ಆದರೆ ಬಹಳ ಮೆಚ್ಚುಗೆಯಂತೂ ಆಯಿತು. ಬೈಯುವುದು ಆಪ್ತತೆಯ ಒಂದು ಚಿಹ್ನೆ. ನೀವು ಯಾರನ್ನಾದರೂ ನಿಮ್ಮವರನ್ನಾಗಿ ಮಾಡಿಕೊಳ್ಳಬೇಕಾದರೆ ಅವರನ್ನು ಚೆನ್ನಾಗಿ ಬೈಯಿರಿ. ಅದಕ್ಕೆ ನಮ್ಮಲ್ಲಿ ಮುದುಕರು ಎಲ್ಲ ಗುಲಾಮ ಒಂದು ಚಿಟಿಕೆ ನಶ್ಯ ಕೊಡೋ ಎಂದು ಅನ್ನುವುದು, ಇಲ್ಲವೇ ಈ ಇಲ್ಲ ಮಗನ ಹುಳಿ ಎಷ್ಟು ಸೊಗಸಾಗಿದೆ ಎಂದು ಬೈಯುವರು. ಬೈದರೆ ಜನ ನಿಮ್ಮವರು. ಅಂತೂ ರಂಗಪ್ಪ ರತ್ನಮ್ಮನವನಾದ. ವಿಶ್ವಾಸವನ್ನು ಬಾಯಲ್ಲಿ ಹೇಳಿ ತೋರಿಸುವುದಲ್ಲದೆ ಕೈಯಲ್ಲಿ ಮಾಡಿ ತೋರಿಸಬೇಕಲ್ಲವೇ? ರತ್ನಮ್ಮ ಮಾರನೆಯ ದಿನ ವಿಶ್ವಾಸವನ್ನು ಕೈಯಲ್ಲಿ ಮಾಡಿ ತೋರಿಸಿದಳು. ನಮಗೆಲ್ಲ ಊಟವಾದ ಮೇಲೆ ಮದುವೆಯ ಮನೆಯ ಊಟ ಸವಿಯಾದ ಪದಾರ್ಥಗಳು ಸುಖಭೋಜನವಾಗಿತ್ತು. ಎಲೆ ಅಡಿಕೆ ಹಾಕಿಕೊಂಡರೆ ನಾವು ಗಂಡಿನ ಕಡೆಯವರಲ್ಲವೇ?
ನನ್ನ ಅದೃಷ್ಟಕ್ಕೆ ನಾನು ಗಂಡಿನ ಕಡೆಯವನಾದೆ. ನಮಗೆ ಬಂದ ಅಡಿಕೆಯಲ್ಲಿ ಅಡಿಕೆಯೇ ಇಲ್ಲ. ತೆಂಗಿನ ಚಿಪ್ಪಿನ ಚೂರನ್ನು ಬಹುನಯವಾಗಿ ಕತ್ತರಿಸಿ ಹಾಕಿದ್ದರು. ನನಗೆ ಇರುವ ಎರಡು ಹಲ್ಲಿಗೆ ಬಹಳ ಕೆಲಸವಾಯಿತು. ಅಗಿದು 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 ಬೇಜಾರಾಗುವ ವೇಳೆಗೆ, ಯಾಕೆ ಅಗೆಯುವುದಕ್ಕೆ ಆಗಲಿಲ್ಲವೋ? ಹೌದು, ತೆಂಗಿನಕಾಯಿ ಚಿಪ್ಪು ಸ್ವಲ್ಪ ಗಟ್ಟಿಯೇ ನಿಜ. ಇಗೋ ಇದನ್ನು ಹಾಕಿಕೊಳ್ಳಿ ಎಂದು ಅಡಿಕೆಯನ್ನು ಕೊಟ್ಟರು. ನಾನು ತಕ್ಷಣವೇ ಒಳಗೆ ಹೋಗಿ, ಇಗೋ ಆಟದಲ್ಲಿ ನಾನು ಗಂಡಿನ ಕಡೆಯವನಲ್ಲ ಎಂದು ಹೇಳಿಬಿಟ್ಟೆ. ಗಂಡಿನ ಕಡೆಯವರು ಇನ್ನೇನೇನು ಅನುಭವಿಸಬೇಕಾಗುತ್ತದೋ ಎಂದು ಹೆದರಿದೆ. ಹಾಗೆ ಹೇಳಿದ್ದು ಒಳ್ಳೆಯ ಕೆಲಸವೇ ಆಯಿತು. ನಾನು ರಂಗಪ್ಪನು ಆಮೇಲೆ ಇಬ್ಬರೇ ಒಂದು ಕೊಠಡಿಯಲ್ಲಿ ಕುಳಿತಿದ್ದೆವು. ರಂಗಪ್ಪ ಏನೇನೋ ನೆನೆಸಿಕೊಳ್ಳುತ್ತಾ ಕುಳಿತಿದ್ದನೆಂದು ತೋರುತ್ತದೆ. ಬಹಳ ಆಲೋಚನೆ, ಬಹಳ ಬಹು ಧ್ಯಾನ. ಹಾಗೆಯೇ ಆಯಾಸದಿಂದ ಸ್ವಲ್ಪ ನಿದ್ದೆ ಬಂದ ಹಾಗಿರಲು ಆಕಳಿಸುತ್ತಾಗಿದ್ದ. ಹೊರಗಡೆ ರತ್ನಮ್ಮನು ಅವಳ ಚಿಕ್ಕಪ್ಪನ ಮಗಳು ಏನೋ ಗುಸುಗುಸು ಮಾತನಾಡಿಕೊಳ್ಳುತ್ತಾ ಇದ್ದರು. ರತ್ನಮ್ಮನ ಕೈಯಲ್ಲಿ ದೊಡ್ಡ ಕಡುಬು. ರಂಗಪ್ಪನಿಗಿದು ಗೊತ್ತಾಗಲಿಲ್ಲ. ಹೇಳೋಣವೆಂದರೆ ನಾನು ಗಂಡಿನ ಕಡೆಯವನಲ್ಲ ಎಂದು ಹೇಳಿದ್ದೆ, ಆದ್ದರಿಂದ ಸುಮ್ಮನಾದೆ. ಅಲ್ಲದೆ ನಾನು ನನ್ನ ಹೆಂಡತಿಯ ಕೈಯಿಂದಲೂ ಕೈಯಲ್ಲೂ ಏಟು ತಿಂದಿರಲಿಲ್ಲವೇ? ಆ ಸುಖ ರಂಗಪ್ಪನಿಗೆ ಏಕೆ ಇಲ್ಲದೆ ಹೋಗಬೇಕು? ಸ್ವಲ್ಪ ಹೊತ್ತು ಜೈತ್ರ ಯಾತ್ರೆಗೆ ಸಿದ್ಧವಾಗುವುದರಲ್ಲಿ ಕಳೆಯಲು ಆಮೇಲೆ ರತ್ನಮ್ಮ ಕೊಠಡಿಯೊಳಗೆ ದಡದಡನೆ ಬಂದು ರಂಗಪ್ಪನ ಹಿಂದುಗಡೆಯಿಂದ ಚೆನ್ನಾಗಿ ಗುರಿ ಇಟ್ಟು ನಡುತಲೆಯ ಮೇಲೆ ಕಡುಬನ್ನು ದತ್ ಎಂತ ಹೊಡೆದಳು. ಹೊಡೆದ ಏಟಿಗೆ ನಾನು ನಡುಗಿದೆ. ರಂಗಪ್ಪ ಓ ಎಂದು ಬೆಚ್ಚಿಬಿದ್ದ. ಹಿಂದಿರುಗಿ ನೋಡುವುದರೊಳಗೆ ಶತ್ರು ಸೇನೆ ಪಲಾಯನವಾಗಿತ್ತು. ಇದು ಹೊಸ ರೀತಿಯ ಯುದ್ಧ ನೋಡಿ. ಈ ಯುದ್ಧದಲ್ಲಿ ಪಲಾಯನ ಮಾಡಿದವರು ಜಯಶಾಲಿಗಳು. ಇದರ ಮೇಲೆ ದೀಪಾವಳಿ. ಅದಾದ ಮೇಲೆ ಕಾಗದಗಳು. ನಮ್ಮ ಕಾಲದಲ್ಲಿ ಕಾಗದಗಳು ಇರಲಿಲ್ಲ. ಗಂಡನು ಹೆಂಡತಿಗೆ ಕಾಗದವನ್ನು ಬರೆಯುತ್ತಿರಲಿಲ್ಲ, ಹೆಂಡತಿ ಗಂಡನಿಗೆ ಕಾಗದ ಬರೆಯುತ್ತಿರಲಿಲ್ಲ. ಒಂದು ಮನೆಯಲ್ಲಿದ್ದರೂ ಕೂಡ ಎಲ್ಲಿಯಾದರೂ ಎದುರಿಗೆ ಬಂದರೆ ದೊಡ್ಡವರಿಗೆ ಹೆದರಿ ಕಣ್ಣು ಮುಚ್ಚಿಕೊಂಡಿರಬೇಕಾಗುತ್ತಿತ್ತು. ಇಲ್ಲದಿದ್ದರೆ ಮೂಗು ಜೀವಿಗಳಂತೆ ದೂರ ದೂರದಿಂದ ಒಬ್ಬರನ್ನೊಬ್ಬರು ನೋಡಬಹುದಿತ್ತು. ಇಷ್ಟರ ಮಟ್ಟಿಗಿರುವಾಗ ನಾಗರಿಕತೆ ಕಾಗದ ಬರೆಯುವುದು ಹೇಗೆ? ಈಗ ಅದೆಲ್ಲ ಬಂದಿದೆ. ಪೋಸ್ಟ್ ಆಫೀಸ್ ಒಂದಿದೆಯಲ್ಲ, ನಮ್ಮವರ ಕಾಸನ್ನು ಕಿತ್ತುಕೊಳ್ಳುವುದಕ್ಕೆ ಕಾಗದ ಬರೆದಿದ್ದೇ ಬರೆದದ್ದು. ಉಪ್ಪಿಲ್ಲ ಖಾರವಿಲ್ಲ, ಬೇಸರವಾಗುವ ಹಾಗೆ ಕಾಗದ ಬರೆಯುವುದು. ಪೋಸ್ಟ್ ಆಫೀಸಿಗೆ ಲಾಭ. ರಂಗಪ್ಪ ಒಂದು ಕಾಗದ ಬರೆದ. ಸ್ವಲ್ಪ ತಾಳಿ, ಇಲ್ಲಿಯವರೆಗೆ ನಾನೇ ಬರೆದದ್ದು. ಇನ್ನು ಮೇಲೆ ನಾನು ಹೇಳುವುದೆಲ್ಲ ನಾನು ರಂಗಪ್ಪನು ಇಬ್ಬರು ಸೇರಿ ಬರೆದಿರುವುದು. ಇವರಿವರ ಕಾಗದಗಳಲ್ಲಿ ಏನಿತ್ತೆನ್ನುವುದನ್ನು ನನಗೆ ತಿಳಿಸುವುದಕ್ಕೆ ಯಾವ ಅಮ್ಮ ಏನೂ ಇಲ್ಲ. ರಂಗಪ್ಪನನ್ನು ಕೇಳಿದೆ, ಅವನು ಸಹಾಯ ಮಾಡುತ್ತೇನೆಂದು ಹೇಳಿದ. ಕಾಗದಗಳಲ್ಲಿ ಏನಿತ್ತು ಎನ್ನುವುದನ್ನು ರಂಗಪ್ಪ ಬರೆದಿದ್ದಾನೆ, ಮಿಕ್ಕೆಲ್ಲ ನಾನು ಬರೆದಿದ್ದೇನೆ ಅಂತ ಹೇಳಬಹುದು. ಆದರೆ ಇದರಲ್ಲಿ ಇಷ್ಟೇ ನನ್ನದು, ಅಷ್ಟೇ ಅವನದು ಅಂತ ನಿರ್ಧರಿಸುವುದಕ್ಕೆ ಕಷ್ಟವಾದ್ದರಿಂದ ಒಟ್ಟಿಗೆ ಒಂದು ಮಾತಿನಲ್ಲಿ ಒಂದು ಸೂಚನೆ ಕೊಡುತ್ತೇನೆ. ಯಾವುದನ್ನು ಓದಿದರೆ ಬಲೆ ಎನ್ನುವ ಹಾಗೆ ಇದೆಯೋ ಅದು ನಾನು ಬರೆದದ್ದು ಎಂದಿಟ್ಟುಕೊಳ್ಳಿ. ತಪ್ಪಾದದ್ದೆಲ್ಲ ತಿಳಿದೇ ಇದೆ ರಂಗಪ್ಪನದು. ರಂಗಪ್ಪ ಒಂದು ಕಾಗದ ಬರೆದ. ಕಾಗದ ಹೋಗಿದೆ. ಜವಾಬಿಗೆ ಕಾದು ಕಾದು ಅವನಿಗೆ ಅದು ಬಂತು. ನಿಮಗೆ 500 ರೂಪಾಯಿನ ಕೆಲಸವೇನೋ ಕೆಲಸವಾಯಿತೆಂದು ಆಗಲಿಲ್ಲವೆಂದು ತಿಳಿಸುವ ಕಾಗದ ಬಂದಾಗ ಅಷ್ಟು ಕಳವಳವಿರಬಹುದು. ಕಾಗದದಲ್ಲಿ ಇನ್ನೇನು ತಾನೇ ಇದೆಯೋ? ದೀಪಾವಳಿಯಲ್ಲಿ ಹತ್ತಿರ ಹೋಗಿ ಮಾತನಾಡಿಸುವುದರಲ್ಲಿ ಸಾವಕಾಶ ಮಾಡಿದ್ದಕ್ಕೆ ಕೋಪಿಸಿಕೊಂಡ ಹುಡುಗಿ ಈಗ ಏನನ್ನು ಪ್ರೀತಿಯ ಮಾತನ್ನು ಬರೆದಿರುವಳು? ಪ್ರಾಣನಾಥ ಎಂದು ಬರೆದಿರಬಹುದೇ? ಪ್ರಾಣೇಶ್ವರ ಎಂದು ಬರೆದಿರಬಹುದೇ? ಪ್ರಾಣನಾಯಕ ಎಂದು ಬರೆದಿರಬಹುದು? ಇಲ್ಲ, ನಾವೆಲ್ಗಳನ್ನು ಓದಿ ಪ್ರಾಣಾಧಿಕ ಅಂತಲೇ ಬರೆದಿರಬಹುದು. ಅಥವಾ ಸ್ವಲ್ಪ ಹುಚ್ಚಿಯಾದರೆ ನನ್ನ ಹೃದಯದ ಏಕನಾದ ಎಂತಲೋ ತಂಬೂರಿ ಎಂತಲೋ ಬರೆದಿರಬಹುದು. ಪ್ರಾಣವೂ ಅಧಿಕವೂ ಅಷ್ಟೇ ಇದೆ. ಗಂಡನನ್ನು ಪ್ರಾಣಾಧಿಕ ಎನ್ನುವುದನ್ನು ಕೇಳಿದೆಯಾ? ಎಂತ ನಮ್ಮವರು ಒಂದು ದಿನ ಕೇಳಿದ. ನನ್ನಂತಹ ಪ್ರಾಣವಾಗಿ ನಿಮ್ಮಂತಹ ಗಂಡನಾದರೆ ಹೇಳಬಹುದು ಎಂದು ಅವಳು ಉತ್ತರ ಕೊಟ್ಟಳು. ನಾನು ಅಷ್ಟು ಒಳ್ಳೆಯವನೇ, ನಿಜವಾಗಿ ಹೇಳುತ್ತೀಯಾ ಎಂದು ನಾನು ಕೇಳಿದೆ. ನಾನು ಒಳ್ಳೆಯವನೆಂದು ನನ್ನ ಅಭಿಪ್ರಾಯ, ಅವರು ಹೇಳಲಿ ಎಂದು ಇನ್ನೊಂದು ಸಲ ನಾನು ಕೇಳಿದೆ. ನನ್ನ ಪ್ರಾಣಕ್ಕೆ 1 ಕುರುಡು ಕಾಸಿನ ಬೆಲೆ ಇಲ್ಲ, ನಿಮ್ಮನ್ನು ಯಾಕೆ ಹಾಗೆ ಹೇಳಬಾರದು ಎಂದು ಹೇಳಿ ನಕ್ಕಳು. ಇಕೋ ಇದೆ ಪ್ರಾಣಾಧಿಕ ಎಂದು ನಿಮ್ಮ ಹೆಂಡತಿ ನಿಮಗೆ ಯಾವಾಗಲಾದರೂ ತಿಂಡಿಯನ್ನು ತಂದುಕೊಟ್ಟಾಗ ನೀನು ತೆಗೆದುಕೊಂಡೆಯಾ ಎಂದು ನೀವು ಕೇಳಿದರೆ, ನೀವು ತೆಗೆದುಕೊಂಡರೆ ನಾನು ತೆಗೆದುಕೊಂಡ ಹಾಗೆ ಎಂದು ಆಕೆ ಹೇಳುವರು. ಹುಡುಗಿ ಆಕೆ ತಿಳಿಯದು. ಅವರ ಮಾತನ್ನು ಕೇಳಿ ನೀವೇ ತಿಂಡಿಯೆಲ್ಲವನ್ನು ಪಟ್ಟಾಗಿ ತಿನ್ನಬೇಡಿ. ಇದೆಲ್ಲೇ ಪ್ರಾಣಾಧಿಕ, ಇವನ ತಿಂಡಿಯನ್ನೆಲ್ಲ ತಾನೇ ತಿಂದಿದ್ದಾನೆ ಎಂದುಕೊಳ್ಳುವರು. ನೀವು ಏನು ಮಾಡಬೇಕೆಂದರೆ, ನೀವು ತಿಂದರೆ ನಾನು ತಿಂದ ಹಾಗೆಯೇ ಎಂದು ಅವರು ಹೇಳಿದ ಹಾಗೆಯೇ ಮರ್ಯಾದೆಗೆ ಹೇಳಿ ಅರ್ಧ ಅವರಿಗೆ ಕೊಟ್ಟು ಅರ್ಧ ನೀವು ತೆಗೆದುಕೊಳ್ಳಿ. ಇಲ್ಲವಾದರೆ ಆಮೇಲೆ ತಿಂಡಿ ಬರುವುದಕ್ಕೆ ಮೊದಲೇ ಅರ್ಧಕ್ಕೆ ಇಳಿದು ಬರುವುದು. ಪ್ರಾಣಾಧಿಕ ಅನ್ನುವ ಮಾತಿಗೆ ಬಂತು. ಕಾಗದದಲ್ಲಿ ಏನೇನು ಬರೆದಿದೆಯೋ ಎಂದು ನೋಡಿದರೆ ಅದರಲ್ಲಿ ಟಿ ರಂಗರಾಯರಿಗೆ ನೀವು ಬರೆದ ಕಾಗದ ಬಂತು, ನಾವೆಲ್ಲರೂ ಸೌಖ್ಯ, ಇನ್ನೇನು ವಿಶೇಷವಿಲ್ಲ, ರತ್ನಮ್ಮ ಎಂದಿತ್ತು. ರಂಗಪ್ಪನಿಗೆ ಇದನ್ನು ನೋಡಿ ಬಹಳ ಆಶ್ಚರ್ಯವಾಯಿತು. ತೀ ರಂಗರಾಯರು ಬಹಳ ಸೊಗಸಾಯಿತು. ದೊಡ್ಡವರು ತೀ ಎನ್ನಬೇಕೆಂದು ಹೇಳಿಕೊಟ್ಟದ್ರಿಂದ ತೀಗೆಂದು ಬರೆದಿರುವಳು.
ಅಂತೂ ಇದು ಸರಿಯಲ್ಲವೆಂದು ಹೇಳಿಕೊಡಬೇಕಾಯ್ತಲ್ಲ. ಏನೆಂದು ಬರೆಯುವುದನ್ನು ಹೇಳಿಕೊಡುವುದು? ಹೀಗೆ ಅತ್ತೂ ಅತ್ತೂ ಔತಣ ಮಾಡಿಕೊಳ್ಳುವುದೇ? ಹೇಗೋ ನೋಡೋಣ ಎಂದು ರಂಗಪ್ಪ ಈ ಕಾಗದ ಬರೆದ. ಪ್ರಿಯೇ, ನಿನ್ನ ಕಾಗದ ಬಂತು. ನನಗೆ ಅದನ್ನು ಅದರ ಮೊದಲನ್ನು ನೋಡಿ ಬಹಳ ಆಶ್ಚರ್ಯವಾಯಿತು. ಹೀಗೆ ಬರೆಯುವುದುಂಟೆ? ನಾನು ಮೇಲೆ ಬರೆದಿರುವುದನ್ನು ನೋಡು, ಅದರಂತೆ ಬರೆಯಬೇಕು. ನಾನು ಕ್ಷೇಮ, ನಿನ್ನ ಕ್ಷೇಮಕ್ಕೆ ಬರೆಯುವುದು ಇತಿ. ಅದಕ್ಕೆ ಉತ್ತರ ಬಂತು. ಪ್ರಿಯನೇ, ನಿಮ್ಮ ಕಾಗದ ಬಂತು. ನಾನು ಸೌಖ್ಯ, ರತ್ನಮ್ಮ. ರಂಗಪ್ಪ ಬದಲಿಗೆ ಬರೆದ. ಏನೆಂದರೆ, ಪ್ರಿಯೇ, ನಿನ್ನ ಚಿಕ್ಕಮ್ಮನವರು ನಿನ್ನ ಚಿಕ್ಕಪ್ಪನವರನ್ನು ಕರೆಯಬೇಕಾದರೆ ಪ್ರಿಯನೇ ಎಂದು ಹೇಳುತ್ತಾರೆಯೇ. ನೀನು ನನಗೆ ಹಾಗೆ ಬರೆದಿದ್ದೀಯಲ್ಲ, ನಮ್ಮಲ್ಲಿ ವಾಡಿಕೆ ಗಂಡನನ್ನು ಪ್ರಿಯರೇ ಇತ್ಯಾದಿ ಬರೆಯಬೇಕು. ನಿನಗೆ ಇದು ತಿಳಿಯನೇ ಇಲ್ಲ. ನಾನು ಸೌಖ್ಯ, ನಿನ್ನ ಕ್ಷೇಮ ಸಮಾಚಾರಕ್ಕೆ ಕಾಗದ ಬರೆಯುವುದು ಇದೆ. ಅದಕ್ಕೆ ಬದಲು ನಮ್ಮ ಚಿಕ್ಕಮ್ಮನವರು ಚಿಕ್ಕಪ್ಪನವರನ್ನು ಏನೆಂದರೆ ಅಂತ ಹೇಳುತ್ತಾರೆ. ನನಗೆ ಕಾಗದ ಬರೆಯುವುದಕ್ಕೆ ಬರೆಯುವುದಿಲ್ಲ. ಇನ್ನು ಮುಂದೆ ನಾನು ಬರೆಯುವುದಿಲ್ಲ. ರತ್ನಮ್ಮ, ಈ ಕಾಗದ ಯಾರಿಗೆ ಬರೆದದ್ದು ಅನ್ನುವುದಕ್ಕೆ ಮೇಲೆ ಗುರುತೇ ಇಲ್ಲ. ರತ್ನಮ್ಮನಿಗೆ ಕೋಪ ಬಂದಿರಬೇಕು. ನಾನು ಮಹಾದೇವಿ, ಕಾಗದ ಬರೆದದ್ದೇ ಸಾಕು ಎಂದು ರಂಗಪ್ಪ ಅದನ್ನು ಕಣ್ಣಿಗೆ ಒತ್ತಿಕೊಂಡು ತೃಪ್ತನಾಗಿರುವುದಕ್ಕೆ ಬದಲಾಗಿ ಅದರಲ್ಲಿ ತಪ್ಪು ಹುಡುಕುವುದಕ್ಕೆ ಹೋದನಲ್ಲ ಎಂದು ಅವಳಿಗೆ ಬಹಳ ಅಸಮಾಧಾನವಾಗಿರಬೇಕು. ಬರವಣಿಗೆಯೋ ಹೆಂಗಸರ ಮನಸ್ಸಿಗೆ ಡೊಂಕು ಡೊಂಕು. ಅಕ್ಷರಗಳಿಗೆ ಹೊಟ್ಟೆಯೇನೋ ದಪ್ಪ, ಆದರೆ ಶಕ್ತಿ ಸಾಲದು. ಸಾಹುಕಾರರ ಹಾಗೆ ರಂಗಪ್ಪನಿಗೂ ಕೋಪ ಬಂತು. ಆದರೆ ತಿಳಿಯದ ಹುಡುಗಿಯಲ್ಲವೇ, ಅದಕ್ಕೋಸ್ಕರ ಸಮಾಧಾನವಾಗಿ ಒಂದು ಕಾಗದ ಬರೆದು ಕಳುಹಿಸಿದ. ನೀನು ಕೋಪಿಸಿಕೊಂಡಿದ್ಯಾ ಎಂದು ತೋರುತ್ತದೆ. ಕೋಪಕ್ಕೆ ಕಾರಣವಿಲ್ಲ. ನಿನಗೆ ತಿಳಿಯದ ವಿಷಯವನ್ನು ತಿಳಿಸುವುದಕ್ಕೆಂದು ಬರೆದೇನೆ ಹೊರತು ಬೇರೆ ಅಲ್ಲ. ನೀನು ಸರಿಯಾಗಿ ಜವಾಬು ಕೊಡುತ್ತೀಯೇ ಎಂದು ನಂಬಿದ್ದೇನೆ ಈತಿ. ಇದಕ್ಕೆ ಜವಾಬಿಲ್ಲ. ಆಮೇಲೆ ಮೂರು ಕಾಗದ ಬರೆದ, ಜವಾಬಿಲ್ಲ. ಆಮೇಲೆ ಏನೋ ಸಮಾಧಾನ ಹೇಳಿ ಪುನಃ ಕಾಗದ ಬರೆಯುವ ಹಾಗಾಯಿತು. ಕಾಗದವಾದರೂ ಬಹು ಚಿಕ್ಕದು. ಕಾದು ಕಾದು ಕಾಗದವನ್ನು ತೆರೆದು ನೋಡಿದರೆ ಅದರಲ್ಲಿ ಎರಡು ಮಾತು. ನಾನು ಕ್ಷೇಮ, ನಿಮ್ಮ ಕ್ಷೇಮಕ್ಕೆ ಬರೆಯಬೇಕು. ಇದು ಮೊದಲಲ್ಲಿ ಸಾಕಷ್ಟು ವಿಷಯವಾದರೂ ಪುನಃ ಪುನಃ ಸುಖವಾಗಿದ್ದೇವೆ ಎನ್ನುವ ಮಾತಿಗೆ ಸುಖವಿಲ್ಲ. ಆದ್ದರಿಂದ ರಂಗಪ್ಪ ಒಂದು ಸಲ ಇನ್ನೇನಾದರೂ ಬರೆ, ಕಾಗದ ಸ್ವಲ್ಪ ದೊಡ್ಡದಾಗಿ ಬರೆ ಎಂದನು. ರತ್ನಮ್ಮ ಕಾಗದ ಬಂತು. ಮೊದಲಿಗಿಂತ ದೊಡ್ಡ ಅಕ್ಷರ, ಚೆನ್ನಾಗಿ ಬಲಿತ ಕುಂಬಳಕಾಯಿ ಗಾತ್ರ. ವಿಷಯವೇನು ಮೊದಲಿನ ವಿಷಯವೇ, ಅವಕ್ಕೆ ಸ್ವಲ್ಪ ಸೇರಿಸಿರುವುದು ಹೀಗೆ: ನಾವೆಲ್ಲರೂ ಕ್ಷೇಮ ಎನ್ನುವುದಕ್ಕೆ ಬದಲಾಗಿ ಇಲ್ಲಿ ನಾನು ಕ್ಷೇಮ, ನಮ್ಮ ಚಿಕ್ಕಮ್ಮನವರು ಕ್ಷೇಮ, ನಮ್ಮ ಚಿಕ್ಕಪ್ಪನವರು ಕ್ಷೇಮ, ಅವರ ಕೂಸು ಕ್ಷೇಮವಾಗಿದೆ. ಎಲ್ಲರೂ ಒಟ್ಟಾಗಿ ಕ್ಷೇಮವಾಗಿರುವುದನ್ನು ಬಿಟ್ಟು ಒಬ್ಬೊಬ್ಬರೇ ಕ್ಷೇಮವಾಗಿರಲು ಪ್ರಾರಂಭ ಮಾಡಿದರು. ಇದೇನು ಹೀಗೆ ಬರೆಯುವುದು? ನಾವೆಲ್ಲರೂ ಕ್ಷೇಮ ಎಂದರೆ ಏನು ವಿಷಯವೋ ಒಬ್ಬೊಬ್ಬರ ಮಾತು ಬರೆದರೂ ಅದೇ ವಿಷಯ, ಇನ್ನು ಬೇರೆ ಏನನ್ನಾದರೂ ಬರೆಯಬಾರದೆ ಎಂದು ರಂಗಪ್ಪ ಬರೆದು ಬದಲಿಗೆ ಬರೆದನು. ಅದಕ್ಕೆ ಉತ್ತರ ಬಂತು. ಪ್ರಿಯರೇ, ಗೂಳಿ ಗುಟ್ಟರು ಹಾಕುತ್ತದೆ, ನಾಯಿ ಬೊಗಳುತ್ತದೆ, ಬೆಕ್ಕು ಮಿಯಾಮ್ ಅನ್ನುತ್ತದೆ, ಹಾಗೆ ಕರ್ರೆಗೆ ಎನ್ನುತ್ತದೆ, ಕತ್ತೆ ಕಿರುಚುತ್ತದೆ, ನವಿಲು ಕೇಕೆ ಆಡುತ್ತದೆ, ಮಿರು ಮಿರುಗುವ ಹಾ ಕಿರು ತಾರಗಿಗೆ ಅರಿಯನು ನಾನಲ್ಲೇ ನೀನಾರೋ, ದರೆಗಿಳಿಯದೆ ನೀನಿರುತ್ತಿರೆ ದೂರದಿ, ನೆರೆ ತೊಳಗುವ ವಜ್ರದ ತೆರದಿ, ಕುರಿ ಬ್ಯಾ ಎನ್ನುತ್ತೆ. ಇನ್ನೇನು ವಿಶೇಷವಿಲ್ಲ ರತ್ನಮ್ಮ. ಇನ್ನೇನಾದರೂ ಬರೆದ ಹಾಗಾಯ್ತಲ್ಲ. ಈ ಹೊಸ ನಮೂನೆಯ ಕಾಗದದಲ್ಲಿ ಜನರ ಕ್ಷೇಮ ಸಮಾಚಾರದ ಮಾತೇ ಇಲ್ಲ. ಪ್ರಾಣಿವರ್ಗದ ಸ್ವಭಾವಗಳನ್ನು ನಡವಳಿಕೆಗಳನ್ನು ಕುರಿತು ಒಂದು ಉಪನ್ಯಾಸ, ಆಮೇಲೆ ನಕ್ಷತ್ರಕ್ಕೆ ಹೇಳಿರುವ ಪದ್ಯ ಒಂದು, ಸುಲಭವಾಗಿಯೇ ಒಂದು ಕಾಗದವಾಯಿತು ನೋಡಿ. ಚಿಕ್ಕ ಚಿಕ್ಕ ಹುಡುಗಿಯರಿಗೂ ಬುದ್ಧಿ ಇಲ್ಲ, ಬುದ್ಧಿಯಲ್ಲಿ ಕಡಿಮೆಯಾದ ಹುಡುಗರಿಗೂ ಇದೊಂದು ಬುದ್ಧಿಯ ಮಾತು ಹೇಳುತ್ತೇನೆ ಕೇಳಿ. ನಿಮ್ಮ ಗಂಡನಿಗೋ ಹೆಂಡತಿಗೋ ಕಾಗದ ಬರೆಯಲು ಕುಳಿತಾಗ ಏನು ಬರೆಯಬೇಕೆಂದು ತೋಚದೇ ಇದ್ದರೆ ಯಾವುದಾದ್ರೂ ಒಂದು ಪುಸ್ತಕವನ್ನು ತೆಗೆದುಕೊಂಡು, ಹಸು ಬಹಳ ಸಾಧುವಾದ ಪ್ರಾಣಿ ಇತ್ಯಾದಿ, ಅಥವಾ ದೀನ ನಾನು ಸಮಸ್ತ ಲೋಕಕ್ಕೆ ಎಂದು ಅದರಲ್ಲಿರುವ ಪಾಠಗಳನ್ನು ಯಾವುದಲ್ಲಾದರೂ ಒಂದು ಭಾಗವನ್ನು ಬರೆದರೆ ಸಾಕು. ಕಾಗದ ಬರೆದ ಹಾಗಾಯಿತು. ಎಲ್ಲವನ್ನು ಪುಸ್ತಕದಿಂದ ಬರೆದರೆ ನಾವು ಏನು ಬರೆದ ಹಾಗಾಯಿತು ಎನ್ನುವುದಾದರೆ ಕುರಿ ಬ್ಯಾ ಎನ್ನುತ್ತದೆ ಎನ್ನುವಂಥ ಒಂದು ನಿಮ್ಮ ಸ್ವಂತದ ಮಾತನ್ನು ಸೇರಿಸಿಬಿಡಿ. ಈ ಕಾಲದ ಪುಸ್ತಕಗಳ ಹಾಗಾಯಿತು. ಅಂತೂ ಕಾಗದ ಒಂದನ್ನು ಸುಲಭದಲ್ಲಿ ಬರೆದ ಹಾಗಾಯಿತು. ಜ್ಞಾಪಕವಿರಲಿ, ಇದೆಲ್ಲ ಕೋರ್ಟ್ಶಿಪ್. ಇನ್ನೂ ಕೋರ್ಟ್ಶಿಪ್ ಇದೆ, ಆದರೆ ಇನ್ನು ಹೆಚ್ಚಾಗಿ ಹೇಳಿದರೆ ನಿಮಗೆ ಬೇಸರವಾದೀತು. ಇದು ಕೋರ್ಟ್ಶಿಪ್ ಅಲ್ಲವೆಂದು ನಿಮ್ಮ ಅಭಿಪ್ರಾಯವೇನು? ನಮ್ಮಕ್ಕೆ ನನಗೆ ಇದರಂತಹ ಹುಚ್ಚು ಬೆಪ್ಪುತನ 40 ವರ್ಷದ ಹಿಂದೆ ಮಾಡಿದರು. ನನಗೆ ಆಗ ಬಹಳ ಆನಂದ ಉಂಟಾಯಿತು. ಈಗಲೂ ಅದನ್ನೆಲ್ಲ ನೆನೆದುಕೊಂಡರೆ ಬಹಳ ಸುಖ ಉಂಟಾಗುತ್ತದೆ. ಬೆಳಗಾಗುವಾಗ ಬೀಸುವ ಗಾಳಿ, ದೂರದಲ್ಲಿ ಹೊರಟು ನಮ್ಮೂರ ಬಾವಿಯ ಕೆಳಗಣ ತೋಟದಲ್ಲಿ ಮಲ್ಲಿಗೆಯ ಪೊದೆಯಲ್ಲಿ ತೂರಿ ಅಲ್ಲಿಂದ ಬಂದು ಕೊಳದ ತಾವರಿಯನ್ನ ಸೋಕಿ ಆಮೇಲೆ ನನ್ನ ಕಣ್ಣು ಮೂಗು ಕಿವಿ ಎಲ್ಲವನ್ನು ಮುತ್ತಿದಾಗ ಆಗುವ ಸುಖ. ನನ್ನ ಚಿಕ್ಕಂದಿನ ಪ್ರೇಮದ ಬಹುಕಾಲದ ಹಿಂದಿನ ಜ್ಞಾಪಕದಿಂದ ನನಗೆ ಉಂಟಾಗುತ್ತದೆ. ಅಂತಹ ಜ್ಞಾಪಕವನ್ನು ದೇವರು ಎಲ್ಲರ ಪಾಲಿಗೂ ಕೊಡಲಿ. ಇದನ್ನೆಲ್ಲ ಬರೆಯುತ್ತಾ ನಾನು ನಮ್ಮಾಕೆಯ ಕುರಿತು, ನಾನು ನಿನಗೆ ಮೆಕ್ಲವ್ ಮಾಡುವುದಿಲ್ಲವೇ ಎಂದು ಕೇಳಿದೆ. ಹಾಗೆಂದರೇನು ಎಂದು ಕೇಳಿದರು. ಅನುಸರಿಸುವುದು, ಪ್ರೀತಿಯಿಂದ ಕಾಣುವುದು, ನಾನು ಹೇಳಿದೆ. ಅನುಸರಿಸದೆ ಪ್ರೀತಿಯಿಂದ ಕಾಣದೇ ಇದ್ದರೆ ಆಗುತ್ತದೆಯೇ? ಈಗ ನೋಡಿ, ಊಟದ ಹೊತ್ತು.
ಬೆಳಿಗ್ಗೆಯಿಂದ ಎಲ್ಲೆಂಗೋ ಹೋಗಿ ಅಲೆದು ಬಂದಿದ್ದೀರಿ, ಈಗ ನನ್ನನ್ನು ಅನುಸರಿಸುತ್ತಿದ್ದೀರಿ. ಈ ಮಾತು ಕಠಿಣವೆನ್ನಬೇಡಿ. ಭಗವಂತನು ಸ್ತ್ರೀಯರ ಹೃದಯದ ಮಾರ್ಧವವನ್ನು ಮರೆಸುವುದಕ್ಕೆ ಕಠಿಣವಾದ ಮಾತನ್ನು, ಮಾತಿನ ಕಾಠಿಣ್ಯವನ್ನು ಮರೆಸುವುದಕ್ಕೆ ಇಂಪಾದ ಧ್ವನಿಯನ್ನು ಅವರಿಗೆ ಕೊಟ್ಟಿದ್ದಾನೆ. ಅವರು ಹೀಗೆ ಏನಾದರೂ ಹೇಳಿದರೆ ಸುಖವೇ ಹೊರತು ಬೇರೆ ಅಲ್ಲ. ಅದರಲ್ಲೂ ಊಟಕ್ಕೆ ಮೊದಲು ಅವರು ಸ್ವಲ್ಪ ಬೈದರೂ ತೊಂದರೆಯಿಲ್ಲ, ಏಕೆಂದರೆ ಎಲೆ ಮುಂದೆ ಕುಳಿತಾಗ ಸ್ವಲ್ಪ ತುಪ್ಪ ಹೆಚ್ಚೆ ಹಾಕುತ್ತಾರೆ. ಇದು ಬೇಕೆ ಅದು ಬೇಕೆ ಎಂದು ಕೇಳುತ್ತಾರೆ. ಮೆಕ್ಲವ್ ಇಲ್ಲದೆ ಉಂಟೇನು ಮದುವೆ ಎಂದರೆ ಒಂದು ಹಗ್ಗದ ಎರಡು ಕಡೆಯು ಜೀರಕುಣಿಕೆ ಹಾಕಿ ಇಬ್ಬರನ್ನು ಹಿಡಿದು ಒಬ್ಬೊಬ್ಬರ ಕುತ್ತಿಗೆಗೆ ಒಂದೊಂದು ಜೀರಕುಣಿಕೆ ತಗಲಿಸುವುದು. ಒಬ್ಬರನ್ನೊಬ್ಬರು ಅನುಸರಿಸಬೇಕು, ಇಲ್ಲದೇ ಇದ್ದರೆ ಇಬ್ಬರ ಕುತ್ತಿಗೆಗೂ ಬೀಳುತ್ತದೆ ಎಂದರು. ನಿಜವಾದ ಮಾತು ನೋಡಿ, ಹತ್ತು ಮಕ್ಕಳ ತಾಯಿ, ಅವರಿಗೆ ತಿಳಿಯದ್ದು ಉಂಟೆ? ಕಾಗದಗಳ ಸಮಾಚಾರ ನಿಮಗೆ ಮೊದಲೇ ಎಚ್ಚರಿಕೆ ಹೇಳಿದ್ದೇನೆ. ಅದೇನೋ ಆ ತೀರ್ಥರೂಪರು ಗುಟುರು ಹಾಕಿದರು ಎನ್ನುವ ಮಾತುಗಳು ನಿಜ ಎನ್ನುವ ಹಾಗಿಲ್ಲ. ಹಾಗೋ ನನಗೇನು ಗೊತ್ತು, ರಂಗಪ್ಪನಿಗಂತೂ ಶಾಸ್ತಿ ಆಗುತ್ತದೆ. ಆಗಲಿ, ರತ್ನಮ್ಮನ ಕೆಲಸ ರಂಗಪ್ಪನಿಗೆ ಬುದ್ಧಿ ಹೇಳುವುದು. ಮುಂದಿನ ಕಥೆಯನ್ನು ಮುಂದಿನ ಭಾಗದಲ್ಲಿ ಕೇಳೋಣ. ನಿಮ್ಮ ಅಭಿಪ್ರಾಯಗಳಿಗಾಗಿ ವಾಸವಿ ಸಾಹಿತ್ಯ ಕಲಾವೇದಿಕೆ ನಿರೀಕ್ಷಿಸುತ್ತದೆ. ನಮಸ್ತೆ.